ನಾಳೆಯಿಂದ ಲಾಕ್ ಡೌನ್ ರಿಲೀಫ್ ಆಗ್ತಾ ಇರೋ ಬೆನ್ನಲ್ಲೇ ಪ್ಲಾನ್ ಬಿ ಅನ್ನು ಕೂಡ ರಾಜ್ಯ ಸರ್ಕಾರ ರೆಡಿ ಮಾಡಿ ಇಟ್ಕೊಂಡಿದೆ 24 ಗಂಟೆಯೊಳಗೆ ಕೊರೋನಾ ಟೆಸ್ಟ್ ವರದಿ ಕೈ ಸೇರುವ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಆಂಟಿಜೆನ್ ಟೆಸ್ಟ್ ಅನ್ನು ಮಾಡಿಸೋದು ಆಯಾ ಏರಿಯಾಗಳಲ್ಲಿ ಬೆಂಗಳೂರಿನ ಕೊರೋನಾ ಸಾವಿನ ಕಾರಣ ಪತ್ತೆಗೆ ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ಸಾವಿನ ಪ್ರಮಾಣ ತಗ್ಗಿಸೋದು ಬೆಂಗಳೂರಲ್ಲಿ ಕೊರೋನಾ ಸೋಂಕು ಗುಣಮುಖರ ಸಂಖ್ಯೆಯನ್ನು ಹೆಚ್ಚಿಸುವುದು ಬಫರ್ ಝೋನ್ಗಳಿಗೆ ವಾರಕ್ಕೆ 3 ದಿನ ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಬೇಕು ಸ್ಲಮ್ ಏರಿಯಾಗಳಲ್ಲಿ ಧಾರಾವಿಯಂತೆ ಹ್ಯಾಂಡ್ ವಾಶ್ ಮಷಿನ್ ಅನ್ನು ಅಳವಡಿಕೆ ಮಾಡೋದು ಇವೆಲ್ಲವನ್ನ ಕೂಡ ಪ್ಲಾನ್ ಬಿ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪ್ಲಾನ್ ತುಂಬಾ ಚೆನ್ನಾಗಿದೆ ಪ್ಲಾನ್ ಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರಬೇಕಷ್ಟೇ ಸರಿಯಾದ ರೀತಿಯಲ್ಲಿ ಅದನ್ನ ಜಾರಿಗೆ ತಂದ್ರೆ ಖಂಡಿತವಾಗಿ ಇದರಿಂದ ಫಲಪ್ರದ ಆಗುತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಪ್ರತಿ ವಾರ್ಡ್ಗಳಲ್ಲಿ ಇರುತ್ತೆ ಆ ವಾರ್ಡ್ಗಳಲ್ಲೇ ಆಂಟಿಜೆನ್ ಟೆಸ್ಟ್ ಮಾಡಿಸೋದಾದ್ರೆ ಸಿಂಪ್ಟಮ್ಯಾಟಿಕ್ ಅವರು ಯಾರಿದ್ದಾರೆ ಅವರು ವಾರ್ಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಆಂಟಿಜೆನ್ ಟೆಸ್ಟ್ ಮಾಡಬಹುದು ಕೆಲವು ನಿಮಿಷಗಳಲ್ಲೇ ರಿಪೋರ್ಟ್ ಅನ್ನು ಕೊಟ್ಟುಬಿಡುತ್ತಾರೆ ಸೋ ಅದು ಆದ್ರೆ ಖಂಡಿತವಾಗಿ ವಾರ್ಡ್ಗಳಲ್ಲಿ ಟೆಸ್ಟ್ ಗಳನ್ನು ಜಾಸ್ತಿ ಮಾಡ್ಕೋಬಹುದು ಇನ್ನು ಸ್ಲಮ್ ಏರಿಯಾಗಳಲ್ಲಿ ಧಾರಾವಿಯಂತೆ ಹ್ಯಾಂಡ್ ವಾಶ್ ಮಷಿನ್ ಅನ್ನು ಅಳವಡಿಕೆ ಮಾಡಿ ಎಲ್ಲರೂ ಅದನ್ನು ಉಪಯೋಗಿಸ್ರಪ್ಪ ಅಂತ ಜನಗಳಿಗೆ ಹೇಳ್ಕೊಟ್ಟು ಪದೇ ಪದೇ ಅದನ್ನು ಉಪಯೋಗಿಸೋದಕ್ಕೆ ಹೇಳೋದು ಇವೆಲ್ಲವೂ ಕೂಡ ಪ್ಲಾನ್ ಬಿ ನಲ್ಲಿ ಇರತಕ್ಕಂತ ಯೋಜನೆಗಳು ಸರ್ಕಾರ ಇದನ್ನ ಜಾರಿಗೆ ತಂದ್ರೆ ಅದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದ್ರೆ ಇದರಿಂದ ಮತ್ತಷ್ಟು ಸೋಂಕು ಹರಡೋದನ್ನ ಕಂಟ್ರೋಲ್ ಮಾಡಬಹುದು ಖಂಡಿತವಾಗಿ ಕಂಟ್ರೋಲ್ ಮಾಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಹೇಳ್ತಾ ಇರತಕ್ಕಂತದ್ದು ಬಿಬಿಎಂಪಿ ಅವರು ಕೂಡ ಶತಾಯ ಗತಾಯ ಯಾಕೆಂದ್ರೆ ಬಿಬಿಎಂಪಿ ಅವರ ಕಾರ್ಯವೈಖರಿ ಯಡಿಯೂರಪ್ಪನವರಿಗೆ ತೃಪ್ತಿ ತಂದಿಲ್ಲ ಹಾಗಾಗಿ ಈಗ ಯಡಿಯೂರಪ್ಪನವರು ಮನವೊಲಿಸಬೇಕು ಅಂತಂದ್ರೆ ಕಠಿಣವಾದ ಕೆಲವೊಂದು ನಿಯಮಗಳನ್ನು ರೂಲ್ಸ್ ಅನ್ನು ಜಾರಿಗೆ ತರಲೇಬೇಕಾಗಿದೆ ಇವತ್ತು ಮಾರ್ಗಸೂಚಿ ಕೂಡ ಪ್ರಕಟವಾಗುತ್ತೆ ಮಾರ್ಗಸೂಚಿ ಪ್ರಕಟವಾದ ಮೇಲೆ ಅದನ್ನ ಅನುಷ್ಠಾನಕ್ಕೆ ತರೋದು ಕೂಡ ಬಿಬಿಎಂಪಿ ಅವರೇ ಹಾಗಾಗಿ ಆ ಎಲ್ಲ ನಿಯಮಗಳನ್ನು ಕಠಿಣವಾಗಿ ಜಾರಿಗೆ ತರುವಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ ನೋಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಂಟಿಜೆನ್ ಟೆಸ್ಟ್ ಮಾಡಿಸೋದು ತುಂಬಾ ಒಳ್ಳೆಯದು ಆಶಾ ಕಾರ್ಯಕರ್ತೆಯರನ್ನು ಅವರವರ ವಾರ್ಡ್ನಲ್ಲಿ ಮನೆ ಮನೆಗೆ ಕಳಿಸ್ಬಿಟ್ಟು ಯಾರ್ಯಾರ ಮನೆಯಲ್ಲಿ ಈ ಥರ ಸಿಂಪ್ಟಮ್ಯಾಟಿಕ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಲ್ಲೇ ಟೆಸ್ಟ್ ಮಾಡಿ ಅಲ್ಲಲ್ಲೇ ಕಳಿಸ್ಬಿಡೋದು ಎರಡನೇದು 24 ಗಂಟೆಯ ಒಳಗಡೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಬರಬೇಕು ಅಂದರೆ ಈಗ ಸ್ವಾಬ್ ಟೆಸ್ಟ್ ಏನು ತಗೋತಾರೆ ಗಂಟಲು ದ್ರವ ಮಾದರಿ ಆ ರಿಪೋರ್ಟ್ ಕೂಡ 24 ಗಂಟೆ ಒಳಗಡೆ ಬರಬೇಕು ಇವತ್ತು ಬೆಳಗ್ಗೆ 10 ಗಂಟೆಗೆ ಅವನು ಸ್ವಾಬ್ ಟೆಸ್ಟ್ ಕೊಟ್ಟಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ರಿಪೋರ್ಟ್ ಬರಬೇಕು ಅದಕ್ಕೆ ಏನು ಬೇಕು ಕ್ರಮಗಳು ಸಿಬ್ಬಂದಿಯನ್ನು ಜಾಸ್ತಿ ಮಾಡಬೇಕಾಗುತ್ತೆ ಸಹಜವಾಗಿ ಹಾಗೆಯೇ ಎಕ್ಸ್ಪರ್ಟ್ಸ್ಗಳು ಬೇಕಾಗ್ತಾರೆ ಕಿಟ್ಗಳು ಬೇಕಾಗ್ತವೆ ಟೆಸ್ಟಿಂಗ್ ಕಿಟ್ಗಳು ಜಾಸ್ತಿ ಬೇಕಾಗ್ತವೆ ಅದೆಲ್ಲವನ್ನು ಕೂಡ ಈಗ ಮಾಡುವ ನಿಟ್ಟಿನಲ್ಲಿ ಪ್ಲಾನ್ ಬಿ ಅನ್ನು ಜಾರಿಗೆ ತರೋದಕ್ಕೆ ಚಿಂತನೆ ನಡೀತಾ ಇದೆ ಪ್ಲಾನ್ ಬಿ ಈಗಾಗಲೇ ಆಲ್ರೆಡಿ ರೆಡಿ ಇದೆ ಅದನ್ನು ನಾಳೆಯಿಂದ ಈಗ ಜಾರಿಗೆ ತರಬೇಕು ಮಾರ್ಗಸೂಚಿಗಳಲ್ಲಿ ಇವೆಲ್ಲವನ್ನು ಕೂಡ ಅಡಕ ಮಾಡಿರ್ತಾರೆ ಮಾರ್ಗಸೂಚಿ ರಿಲೀಸ್ ಆದಾಗ ಗೊತ್ತಾಗುತ್ತೆ ಮಾರ್ಗಸೂಚಿಗಳಲ್ಲಿ ಜನಸಾಮಾನ್ಯರು ಹೇಗಿರಬೇಕು ಆಮೇಲೆ ಬಿಬಿಎಂಪಿ ಏನು ಮಾಡಬೇಕು ಅಂತಲೂ ಇರಬೇಕಲ್ಲ ಅವ್ರಿಗೂ ಕೂಡ ಕೆಲಸವನ್ನು ವಹಿಸಬೇಕಲ್ಲ ಅದು ಕೂಡ ಇರುತ್ತೆ